ಹೇಳು, ಏನು ಅನ್ಯಾಯ ಮಾಡಿದ್ಯ ಅಂತ? ಅನ್ಯಾಯದ ಮನೆ ಹಾಳಾಗೋಗ್ಲಿ, ಏನು ಮಾಡಿದೆ ಅಂತನಾದರೂ ಹೇಳು. ಏನು ಮಾಡಿಲ್ಲ ಇನ್ಸ್ಪೆಕ್ಟರ್, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಿಲ್ಲ. ನನ್ನ ಗಂಡನ ಪ್ರೀತಿಸ್ತಾರೋ ವಿಚಾರನ ಹೇಳ್ಬಿಡ್ಲ, ಹೇಳಿದ್ರೆ ಅವಳ ಹೆಸರು ಹಾಳಾಗೋಗುತ್ತೆ, ಅವಳೂ ಇಲ್ಲಿಗೆ ಹೇಳ್ಕೊಂಬರ್ತಾರೆ. ಚೇಚೆ ಪಾಪ, ಅವಳಿಗೆ ಹಾಕ್ಬೇಕು ಈ ರಗಳೆಯನ್ನು, ಹೇಳ್ದಿರೋದೇ ಒಳ್ಳೆಯದು. ಏನು ಸುಳ್ಳು ಹೇಳಿ ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ ಇನ್ಸ್ಪೆಕ್ಟರ್, ನಾನು ಯಾಕೆ ಸುಳ್ಳು ಹೇಳಿ? ನಾನು ಇದೇ ಊರು. ನಾನು ನಿಮ್ಗೆ ಆಗಲೇ ಹೇಳಿದಾಗೆ ನಮ್ಮ ತಾಯಿಗೆ ಹುಷಾರಿಲ್ಲ, ಎಲ್ಲ ಕೆಲಸನೂ ನಾನೇ ಮಾಡಬೇಕು. ದಯವಿಟ್ಟು ನನ್ನನ್ನು ನಂಬಿ ಬಿಟ್ಬಿಡಿ, ಬೇಕಿದ್ರೆ ನಾನು ದಿನ ಸ್ಟೇಷನ್ ಬಂದು ರಿಪೋರ್ಟ್ ಮಾಡ್ಕೋತೀನಿ. ನನ್ನ ನಂಬಿ ಇನ್ಸ್ಪೆಕ್ಟರ್, ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್. ನೋಡೋಣ, ನೀನು ದುಡ್ಡು ಕದ್ದಿದ್ಯಾ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ, ಹಾಗೆ ಅವರು ದುಡ್ಡು ಕಳ್ಕೊಂಡಿದ್ದಾರೆ ಅನ್ನೋದಕ್ಕೂ ಸಾಕ್ಷಿ ಇಲ್ಲ. ಒಟ್ಟಿನಲ್ಲಿ ಯಾವುದೋ ಕಾರಣಕ್ಕೆ ಅವರು ನಿನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ, ಅದೇನು ಅಂತ ನಿನಗೆ ಗೊತ್ತು. ಆದರೆ ನೀನು ಬಾಯಿ ಬಿಡ್ತಿಲ್ಲ, ಹೇಳಿದ್ರೆ ಏನಾದರೂ ಮಾಡಬಹುದು. ಇಲ್ಲ ಇನ್ಸ್ಪೆಕ್ಟರ್, ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ನೋಡೋಣ, ಅವ್ರ ಹತ್ರ ಮಾತಾಡ್ತೀನಿ. ನಿರಪರಾಧಿಗಳಿಗೆ ಶಿಕ್ಷೆ ಕೊಡಿಸೋದಕ್ಕೆ ನನಗೂ ಇಷ್ಟ ಇಲ್ಲ. ಒಂದು ವೇಳೆ ನೀನು ಹೇಳಿದ್ದೇನಾದರೂ ಸುಳ್ಳಾಗಿದ್ರೆ ಕೊಂದ್ಬಿಡಿ ಸರ್, ನಾನು ಏನು ಹೇಳಲ್ಲ. ಏ ಬೇಬೇಗ ಆಗ್ಬೇಕಂದ್ರಲ್ಲ ಹೇಳಿ ಇನ್ಸ್ಪೆಕ್ಟ್ರ. ಅದೇ ಸರ್, ಅವನನ್ನು ಏನು ಮಾಡೋದು ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ನಾಲ್ಕು ಚೆನ್ನಾಗಿ ತದಕಿ ಹೇಳ್ತೀನಿ. ನಾವೇನು ಮಾಡ್ಬೋದು ಅದನ್ನೆಲ್ಲ ಮಾಡಿದ್ದಾಯ್ತು. ನೀವು ಕೊಟ್ಟಿರೋ ಕಂಪ್ಲೇಂಟ್ ತೊಗೊಂಡು ಎಫ್ ಐ ಆರ್ ಹಾಕ್ಲಾ, ಹ್ಞೂ ಅಂದರೆ ಹಾಕ್ತೀನಿ. ಆದರೆ ನಾಳೆ ಅವನು ಕೋರ್ಟ್ಗೆ ಹೋದರೆ ಏನು ಹೇಳ್ತಾನೆ ಅಂತ ಗೊತ್ತಿಲ್ಲ, ಎಲ್ಲ ಹೊರಗೆ ಬರುತ್ತೆ. ಅದೆಲ್ಲ ಏನು ಬೇಡ ಇನ್ಸ್ಪೆಕ್ಟ್ರೆ, ಹ್ಞೂ ಕತ್ಲಾಗ್ತಾ ಬಂತು, ಇನ್ನು ಸ್ವಲ್ಪ ಹೊತ್ತು ಇಟ್ಕೊಂಡು ಬಿಟ್ಬಿಡಿ. ಸರಿ ಸರ್. ಏನಾಯ್ತು ಇವ್ರಿಗೆ, ಯಾಕೆ ಹೀಗೆ ಅಳ್ತಿದ್ದಾರೆ? ಏನೋ ಆಗಿರಬೇಕು, ಹೋಗಿ ಮಾತಾಡ್ಸೋದು ಒಳ್ಳೇದು. ಏನಾದರೂ ಅನಾಹುತ ಮಾಡಿಕೊಂಡ್ರೆ ಕಷ್ಟ. ಏನಾಯ್ತು ಏನಾಯ್ತು ಅಂತ ಹೇಳಿ, ಅದಕ್ಕೆ ನನ್ನ ಹತ್ರನೂ ಹೇಳಲ್ವಾ? ಯಾರನ್ನು ನಂಬಾರ್ದು ಕಾಂತಿ, ಯಾರ್ಯಾರನ್ನು ನಂಬಾರ್ದು, ಎಲ್ಲ ಮೋಸ ಮಾಡೋರೆ ಕಳ್ಳರು, ನನಗೆ ವಂಚನೆ ಮಾಡೋರೆ ಪಾಪಿಗಳು. ಯಾರಿಗೆ ಬೈತಾ ಇದ್ದೀರಾ? ಏನಾಯ್ತು? ಇನ್ನೇನು ಮಾಡಲಿ ಕಾಂತಿ, ನನ್ನ ಕೈಯಲ್ಲಿ ಬೈಯೋದು ಬಿಟ್ರೆ ಇನ್ನೇನು ಮಾಡೋಕ್ಕಾಗತ್ತೆ? ನನಗೆ ಶಕ್ತಿ ಇದ್ದಿದ್ರೆ ಅವನನ್ನು ಕೊಂದು ಹಾಕ್ಬಿಡ್ತಾ ಇದ್ದೆ. ಪಾಪಿ, ನನಗೆ ಮೋಸ ಮಾಡಿಬಿಟ್ಟ. ಯಾರು ನಿಮಗೆ ಮೋಸ ಮಾಡಿದ್ದು? ಇನ್ಯಾರು? ನನ್ನನ್ನು ಪ್ರೀತಿಸ್ತೀನಿ, ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳ್ಕೊಂಡು ಬಂದಲ್ಲ ಅವನು. ಅವನಿಗೆ ನನ್ನ ಪ್ರೀತಿ ಬೇಕಾಗಿರಲಿಲ್ಲ, ನನ್ನ ಮೈ ಮುಟ್ಟೋ ಚಪ್ಪಲ ಅಷ್ಟೇ. ನಾಯಿ, ಶರಣನ, ಅವ್ನು ನಿಮಗೆ ಮೋಸ ಮಾಡದ್ನ? ಅಮ್ಮ ಮೊದಲಿಂದ ಹೇಳೋರು ಕಾಂತಿ, ಈ ಕೆಳಗಿನ ಕೇರಿಯವ್ರನ್ನ ನಂಬೇಡ ಅಂತ.
ತಪ್ಪಾಯ್ತು ಕಾಂತಿ, ಬೇಜಾರು ಮಾಡ್ಕೋಬೇಡ. ಸಿಟ್ಟಲ್ಲಿ ಏನೇನೋ ಹೇಳ್ಬಿಟ್ಟೆ. ಪರವಾಗಿಲ್ಲ ಹೇಳಿ, ಅವನೇನು ಮೋಸ ಮಾಡ್ದ? ಅವನ ಪ್ರೀತಿ ಸುಳ್ಳು ಅಂತ ಗೊತ್ತಾಯ್ತು. ನಿನ್ನನ್ನು ಪ್ರೀತಿಸ್ತೀನಿ, ಮದುವೆ ಆಗ್ತೀನಿ ಅಂತ ಹೇಳಿದ್ದ, ಮನೆ ಬಿಟ್ಟು ಓಡ್ ಹೋಗೋಣ ಅಂತ ಹೇಳಿದ್ದ. ಆದ್ರೆ ಆದ್ರೆ ಇವತ್ತು ಗೊತ್ತಾಯ್ತು ಅವನು ಹೇಳಿದ್ದೆಲ್ಲ ಸುಳ್ಳು ಅಂತ. ಹೇಗೆ ಗೊತ್ತಾಯ್ತು? ಅವನು ಹೇಳಿದ್ನ ನಿಮಗೆ? ನಾನೇ ಅವನ ಮನೆ ಹತ್ರ ಹೋಗಿದ್ದು. ನಿನ್ನೆ ಫೋನಲ್ಲಿ ಮಾತಾಡ್ದಾಗಲೇ ಅನುಮಾನ ಬಂತು. ಫೋನಲ್ಲಿ ಅವನ ಹೆಂಡತಿ ತಮ್ಮ ಮಾತಾಡ್ದಾಗ ಗೊತ್ತಾ, ಅವನ ಮನೆ ಹತ್ರ ಹೋಗಿ ನೋಡಿದಾಗ ಅವನ ಹೆಂಡತಿ ಇದ್ಲು. ಹೆಂಡತಿನ ನೀವು ಅವ್ರ ಹತ್ರ ಮಾತಾಡಿದ್ರ? ಏನಂತ ಮಾತಾಡ್ಲಿಕ್ಕೆ ಕಾಂತಿ, ಏನಂತ ಹೇಳಲಿ ಅವಳಿಗೆ? ಪಾಪ ಅವಳಿಗೂ ಅನ್ಯಾಯ ಮಾಡಿದಾನ ಅವನು. ಅವಳ್ದೇನು ತಪ್ಪಿದೆ? ಅವಳ ಹತ್ರ ಜಗಳ ಮಾಡೋಕ್ಕಾಗತ್ತಾ? ಮಕ್ಕಳಿದಾರಂತ ಅವಳಿಗೆ? ನಾನೇನು ನಂಬಿಕೆ ಬರ್ತಿಲ್ಲ ಅದಕ್ಕೆ. ನಿಮಗೆ ಯಾರೋ ಸುಳ್ಳು ಹೇಳಿದ್ದಾರೆ. ಏನು ಸುಳ್ಳು ಹೇಳೋದು? ನಾನೇ ಹೋಗಿ ನೋಡ್ಕೊಂಡು ಬಂದಿದ್ದೀನಲ್ಲ. ನೀವು ನೋಡಿದ್ದು ಶರಣನ ಹೆಂಡತಿನಿ ಅಂತ ಹೇಗೆ ಹೇಳ್ತೀರಾ? ಬೇರೆಯವರು ಆಗಿರ್ಬೋದಲ್ವಾ? ಬೇರೆ ಯಾರೂ ಅಲ್ಲ ಕಾಂತಿ, ಅವನ ಹೆಂಡತಿನಿ. ಅವನ ಮನೇಲಿ ಬೇರೆ ಯಾರೂ ಹೇಗಿರೋಕ್ಕೆ ಸಾಧ್ಯ? ನೀನು ಅವನ ಪರ ವಹಿಸ್ಕೊಂಡು ಮಾತಾಡ್ಬೇಡ. ಅವನೆಂಥವನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಅದಕ್ಕೆ ಅಷ್ಟು ಬೇಗ ತೀರ್ಮಾನ ಬರೋದು ಚೆನ್ನಾಗಿರಲ್ಲ. ಒಂದ್ಸತಿ ಶರಣನ ಹತ್ರ ಮಾತಾಡಿ, ಸತ್ಯ ಏನು ಅಂತ ಗೊತ್ತಾಗುತ್ತೆ. ಅವನ ಫೋನೇ ತಗೋತಿಲ್ವಲ್ಲ ಕಾಂತಿ. ನಾನು ಅವನ ಮನೆ ಹತ್ರ ಹೋಗಿದ್ದು, ಮಾತಾಡಿದ್ದು ಎಲ್ಲ ಅವನಿಗೆ ಗೊತ್ತಾಗಿರ್ಬೇಕು. ಅದಕ್ಕೆ ಅವನು ನನ್ನ ಜೊತೆ ಮಾತಾಡ್ತಿಲ್ಲ. ನನ್ಗೆ ಯಾಕೋ ಅನುಮಾನ, ಬೇರೆ ಏನೋ ನಡೀತಾ ಇದೆ ಅನ್ನಿಸ್ತಾ ಇದೆ. ಆದರೆ ನೀವು ಮಾತ್ರ ಶರಣ ಸಿಗೋವರೆಗೂ ಯಾವುದೇ ತೀರ್ಮಾನಕ್ಕೂ ಬರಬೇಡಿ. ನನ್ನ ಮಾತು ಕೇಳಿ. ಅಲ್ಲ, ಆ ರವೀಂದ್ರನ್ಗೆ ಎಷ್ಟು ದುರಹಂಕಾರ ಇರ್ಬೋದು! ನಮ್ಮನೆಗೆ ಬರೋಷ್ಟು ಧೈರ್ಯ ಮಾಡಿಬಿಟ್ಟಿದ್ದಾನೆ. ಹೋದ್ಸಲ ಕೊಟ್ಟಿದ್ದು ಅವನಿಗೆ ಸಾಕಾಗಲಿಲ್ಲ ಅನ್ಸುತ್ತೆ. ಅವನಿಷ್ಟು ಧೈರ್ಯ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮನೆಗೆ ಬಂದು ಕಾಂತಿ ವಿಷಯ ಮಾತಾಡೋಷ್ಟು ದೌಲತ್ ಬಂದಿದೆ ಅಂದರೆ ಯಾಕಪ್ಪ? ಏನು ವಿಷಯ ಮಾಡ್ತಾ ಇದ್ದೀರಾ? ನೆನ್ನೆನೇ ಅವನಿಗೆ ನಾಲ್ಕು ತದಕಬೇಕು ಅಂದ್ಕೊಂಡಿದ್ದೆ, ಯಾಕೆ ರಗಲೆ ಅಂತ ನಾನೇ ಸುಮ್ಮನಾದೆ. ಅವನ್ನ ಯಾಕೆ ಹೊಡಿಬೇಕು? ನಮ್ಮನ್ನು ನಾವು ಹೊಡ್ಕೋಬೇಕು, ಬೇರೆ ದಾರಿನೇ ಇಲ್ಲ. ಅಪ್ಪ ಇನ್ನೇನು, ಕೊಟ್ಟ ಮನೆಯಲ್ಲಿ ನಮ್ಮ ಮಗಳು ಸುಖವಾಗಿರಲಿ ಅಂತ ಹೇಳೋಕೆ ಬಂದವ್ರನ್ನಲ್ಲಿ ತಪ್ಪು ಹುಡುಕ್ತಾ ಇದ್ದೀರಲ್ಲ. ಅದರಲ್ಲಿ ಅವನೇನಿದೆ ತಪ್ಪು? ಕಾಂತಿನ ನೋಡಿದ್ದಾನೆ, ಅವಳು ಕಷ್ಟದಲ್ಲಿದ್ದಾಳೆ ಅಂತ ಹೇಳೋಕೆ ಬಂದಿದ್ದಾನೆ ಅಷ್ಟೇ. ಅವನು ಹೇಳದೆ ಹೋಗಿದ್ರೆ ನಮ್ಗೆ ಅದೂ ಗೊತ್ತಾಗ್ತಾ ಇರಲಿಲ್ಲ. ನಾವು ಹೋದ್ವಿ ಬಂದ್ವಿ ಅಷ್ಟೇ. ಅಮ್ಮ, ಅವನು ಹೇಳೋದು ನಿಜ ಅಂತ ನೀನೇ ಹೇಗೆ ಹೇಳ್ತೀಯ? ಅವನ್ಯಾಕೋ ಸುಳ್ಳು ಹೇಳ್ತಾನೆ? ಸುಳ್ಳು ಹೇಳಿ ಅವನಿಗೇನು ಪ್ರಯೋಜನ? ನೀನೇ ಯೋಚನೆ ಮಾಡು. ನಮ್ಮೂರು ಹುಡುಗ ಆ ವಿಶ್ವಾಸಕ್ಕೆ ಹೇಳೋಕೆ ಬಂದಿದ್ದಾನೆ ಅಷ್ಟೇ. ಅಷ್ಟೇ ಅಲ್ಲ, ಅವನು ಕಂಡ್ರೆ ನಮ್ಗೆ ಯಾರಿಗೂ ಆಗಲ್ಲ ಅಂತ ಗೊತ್ತಿದ್ದು ಬಂದಿದ್ದಾನೆ ಅಂದರೆ ಏನರ್ಥ ಹೇಳು? ತನಗೇನಾದರೂ ಪರವಾಗಿಲ್ಲ, ಕಾಂತಿ ಸುಖವಾಗಿರಲಿ ಅಂತ ಬಯಸೋನು ಕಣವನು. ಮಾವ, ಆ ರವೀಂದ್ರನ್ನ ನೀವು ಅಷ್ಟೆಲ್ಲ ಒಳ್ಳೆಯವನು ಅಂತ ತಿಳ್ಕೋಬೇಡಿ. ಹೀಗೆಲ್ಲ ಮಾಡಿ ಮನೆ ಮುರಿಬೇಕು ಅಂತ ಅನ್ಕೊಂಡಿರ್ಬೋದು. ತನಗೇನಾದರೂ ಪರವಾಗಿಲ್ಲ, ಕಾಂತಿ ಸುಖವಾಗಿರಲಿ ಅಂತ ಬಯಸೋನು ಕಣವನು. ಮಾವ, ಆ ರವೀಂದ್ರನ್ನ ನೀವು ಅಷ್ಟೆಲ್ಲ ಒಳ್ಳೆಯವನು ಅಂತ ತಿಳ್ಕೋಬೇಡಿ. ಹೀಗೆಲ್ಲ ಮಾಡಿ ಮನೆ ಮುರಿಬೇಕು ಅಂತ ಅನ್ಕೊಂಡಿರ್ಬೋದು. ಕಾಂತಿನ ನಾವು ಆ ಮನೆಯಿಂದ ವಾಪಸ್ ಕರ್ಕೊಂಡು ಬಂದ್ಬಿಟ್ರೆ ಕಾಂತಿ ಒಂಟಿ ಆಗ್ಬಿಡ್ತಾಳೆ. ಆಮೇಲೆ ತಾನೇ ಕಾಂತಿನ ಮದ್ವೆ ಆಗ್ಬೋದು ಅಂತ ಆಸೆ ಇಟ್ಕೊಂಡಿದ್ದಾನೋ ಏನೋ. ಸಾಕು ಸುಮ್ಮನಿರಮ್ಮ, ಇಲ್ಲದನ್ನೆಲ್ಲ ತಲೆ ತುಂಬಕ್ಕೆ ಹೋಗ್ಬೇಡ. ಅವನು ಎಂಥ ಹುಡುಗ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಥ ಯೋಚನೆ ಅವನ ತಲೆಯಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಆ ಮಾತು? ನಾಳೆ ಬೆಳಗ್ಗೆನೆ ಹೋಗಿ ಏನು ಎತ್ತ ಅಂತ ವಿಚಾರ ಮಾಡ್ಕೊಂಡು ಬರ್ತೀನಿ ನಾನು. ನೀವೊಬ್ಬರೇ ಯಾಕೆ ಹೋಗ್ತೀರಿ? ನಾನು ಬರ್ತೀನಿ. ಅಮ್ಮ, ಅಲ್ಲಿಗೆ ಹೋಗಿ ಮತ್ತೆ ಯಾಕೆ ಅವಮಾನ ಮಾಡಿಸ್ಕೊಂಡು ಬರ್ತೀರಾ?
ಏನು ಬೇಡ, ಸುಮ್ಮನಿದೆ. ನನಗೆ ಅವಮಾನ ಆಗುತ್ತೆ ಅನ್ನೋದಕ್ಕಿಂತ ನನ್ನ ಮಗಳ ನೆಮ್ಮದಿ ಮುಖ್ಯ. ನೋಡ, ಸುಳ್ಳು ಕೇಸ್ ಹಾಕೋದಕ್ಕೆ ನನಗೂ ಇಷ್ಟ ಇಲ್ಲ, ಅದಕ್ಕೆ ನಿನಗೆ ಬಿಡ್ತಾ ಇದ್ದೀನಿ. ಆದರೆ ನೀನು ದೊಡ್ಡವ್ರ ಸಾಹಸಕ್ಕೆ ಹೋಗ್ಬೇಡ, ಅವರು ಏನು ಮಾಡೋದಕ್ಕೂ ಹೆಸಲ್ಲ. ನಾಳೆ ಮತ್ತೆ ನಿನ್ನನ್ನು ಕರ್ಕೊಂಡು ಮುಂದೆ ಯಾವುದಾದ್ರೂ ಕೇಸ್ ಜಡಿದ್ರೆ ಮತ್ತೆ ನಿನ್ನನ್ನು ಒಳಗಾಕ್ಬೇಕಾಗತ್ತೆ. ನಾನಂತವನಲ್ಲ ಸರ್, ಸುಮ್ಮನೆ ಸುಮ್ಮನೆ ಯಾರು ಇಂಥ ಕೆಲಸ ಮಾಡೋದಿಲ್ಲ. ಎಲ್ರಿಗೂ ಅವ್ರದ್ದೇ ಆದ ಸಾವಿರ ಕಾರಣಗಳಿರುತ್ತೆ. ನಿನ್ನಂಥವನ್ನ ಕರ್ಕೊಂಡು ಬಂದು ಸ್ಟೇಷನಲ್ಲಿಟ್ಟು ನಾಳೆ ನಿನ್ನನ್ನು ಕೋರ್ಟಿಗೆ ಕರ್ಕೊಂಡೋಗಿ ಯಾರಿಗೋ ಬೇಕಾಗಿದೆ. ನೀನು ಏನೋ ಮಾಡಿದ್ಯಾ ಅದಕ್ಕೆ ಅವರು ಸೇಡ್ ತೀರಿಸ್ಕೊತಿದ್ದಾರೆ. ಇಲ್ಲ ಸರ್, ನಾನು ಏನು ಮಾಡಿಲ್ಲ. ಏನು ಮಾಡಿಲ್ಲ ಅಲ್ಲ, ಅವ್ರ ಮನೆ ಹುಡುಗಿ ಯಾಕೋಬೇಕು ನಿನಗೆ? ಅದು ಮದುವೆ ಆಗಿ ಗಂಡ ಇಲ್ಲದೆ ಇರೋ ಹೆಂಗ್ಸು, ಅವಳ ತಂಟೆಗೆ ಯಾಕೋದೆ? ಅದು ಸರ್, ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ. ಹುಡುಗಾಡ್ ಪ್ರೀತಿ ನಿಂದು, ಆಕೆ ಮೊದಲೇ ವಿಧವೆ ಅಂತೀಯ. ನೀನು ಅವಳನ್ನ ಮದುವೆ ಆದರೆ ಆಕೆ ಮತ್ತೆ ವಿಧವೆ ಆಗ್ತಾಳೆ, ತಿಳ್ಕೊ. ಕೇಸು ನಿಲ್ಲಲ್ಲ, ಆ ಕೊಲೆ ಮಾಡಿಸ್ತಾರೆ ಅವರು. ಕಾನೂನು ಪ್ರೀತಿಗೆ ರಕ್ಷಣೆ ಕೊಡಲ್ವ? ಪ್ರೀತಿ ಪ್ರೇಮದ ಹತ್ರ ದುಡ್ಡಿರೋದಿಲ್ಲ, ಅದಕ್ಕೆ ಅದರ ರಕ್ಷಣೆಗೆ ಯಾರೂ ಬರೋದಿಲ್ಲ. ಹೋಗು, ಹುಷಾರಾಗಿ ಬದುಕು, ಮತ್ತೆ ಈ ಪ್ರೀತಿ ಪ್ರೇಮದ ಸಾಹಸಕ್ಕೆಲ್ಲ ಬರಬೇಡ. ತೋ, ಇಲ್ಲೊಂದು ಸೈನ್ ಹಾಕು. ಬರ್ತೀನಿ ಸರ್. ಹ್ಞೂ. ಬತ್ತವನೆ, ಎತ್ತು ಗಾಡಿ. ಜಾನಕಿ, ನೀನು ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ಯಾ? ವಿಶ್ರಾಂತಿ ತಗೋಬಾರ್ದ? ಮೈಕೈ ನೋವು ಅಂತಿದ್ದೆ. ಸುಶೀಲ್ ಅನ್ನೋ ಗಂಗನೋ ಯಾರಾದರೂ ಮಾಡ್ತಾರೆ. ಕೂತ್ಕೊಂಡು ತಿಂತಾಳೆ, ಒಂಚೂರು ಕೆಲಸ ಮಾಡಲ್ಲ ಅನ್ನೋ ಅಪ್ಪಾದ ನಾಳೆ ನನ್ನ ತಲೆ ಮೇಲೆ ಬರಬಾರ್ದು ನೋಡು. ಅದಕ್ಕೆ ಕೈಲಾಗದು ಮಾಡೋದು. ನಾನೇನು ಮುದುಕಿ ಅಲ್ವಲ್ಲ, ಹೆಚ್ಚು ಕಡಿಮೆ ನಿಂದೆ ಪ್ರಾಯ ನನಗೆ. ನಿನ್ನನ್ನು ನಾನು ಮುದುಕಿ ಅಂತ ಹೇಳಲಿಲ್ಲ, ನಿನ್ನ ದೇಹ ಪ್ರಕೃತಿಗೆ ಕೆಲಸ ಆಗಲ್ಲ ಅಂದೆ. ನಿನ್ನ ಗಂಡ ಬದುಕಿದ್ದಾಗಲೂ ನೀನೇನು ಕೆಲಸ ಮಾಡ್ತಿರ್ಲಿಲ್ವಲ್ಲ, ಈಗಿದ್ದಕ್ಕಿದ್ದಾಗೆ ಕೆಲಸ ಮಾಡ್ತೀನಿ ಅಂದರೆ ಆಗತ್ತಾ? ಹೋಗಲಿ ಬಿಡು, ನಾನೇನು ನಿನ್ನನ್ನು ದೂರೋದಕ್ಕೆ ಬರಲಿಲ್ಲ. ನೀನೇನೋ ಹೇಳ್ತಿದ್ದೀಯಲ್ಲ ಆಸ್ತಿಲಿ ಪಾಲ್ಬೇಕು ಅಂತ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನಗೇನು ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಆಸೆ, ಆದರೆ ಯಾರಿಗೂ ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ. ನಾನೇನು ಮಾಡಲಿ? ಒಟ್ಟಿಗೆ ಇರೋದು ಅಂದರೆ ಹೀಗಲ್ಲ ರೇಣುಕಾ, ಎಲ್ಲರೂ ಒಂದೇ ಅನ್ನೋ ಅರ್ಥದಲ್ಲಿರಬೇಕು. ಈ ಮನೆಯಲ್ಲಿ ಒಬ್ಬೊಬ್ರೊಂದೊಂದು ದಿಕ್ಕು, ಒಬ್ಬರ ಹತ್ರ ಒಬ್ಬರು ಮಾತೇ ಆಡೋದಿಲ್ಲ. ಈ ರೀತಿ ಇರೋದಕ್ಕಿಂತ ದೂರ ಇರೋದೇ ವಾಸಿ ಅಲ್ವಾ? ನಿನ್ನಿಷ್ಟ ಜಾನಕಿ, ಆದರೆ ಒಂದು ಮಾತು ಅರ್ಥ ಮಾಡ್ಕೊ. 20 ವರ್ಷದಿಂದ ನೀನು ನಮ್ಮನೇಲಿದ್ಯಾ, ನಮ್ಮನೇಲಿದ್ಯಾ ಅನ್ನೋದಕ್ಕಿಂತ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅನ್ನೋದೇ ಸರಿ. ಯಾವತ್ತಾದರೂ ಹೀಗಾಗಿತ್ತಾ? ಈಗ ನನಗೇನೇನೋ ಯೋಚನೆ, ಏನೇನೋ ಕಷ್ಟಗಳು. ಇವ್ರು ಬೇರೆ ಹೋಗ್ಬಿಟ್ರು, ನನ್ನ ಮನಸ್ಸು ಬೇರೆ ಸರಿ ಇಲ್ಲ. ಇಂಥ ಸಮಯದಲ್ಲಿ
ನೀನ್ ಬೇರೆ ದೂರ ಹೋಗ್ಬೇಕು ಅಂತಿದೀಯ. ಏನ್ ಮಾಡಕ್ಕಾಗತ್ತೆ, ನಿನ್ನಿಷ್ಟ. ಹಾಗಲ್ಲ ರೇಣುಕಾ. ಹೋಗ್ಲಿ ಬಿಡು, ಆಗದಾಗೋಯ್ತು. ಯಾರನ್ನ ಯಾರೋ ಕಟ್ಟಾಕೋದಕ್ಕಾಗೋದಿಲ್ಲ. ಅವರವ್ರ ಇಷ್ಟ ಏನೇನಿರುತ್ತೋ ಹಾಗೆ ಮಾಡಬೇಕು. ಹಾಗಲ್ಲ ಅಂತ ಅನ್ನಲ್ಲ, ಹಾಗಲ್ಲ ಹೀಗಲ್ಲ ಅಂತ ರಾಗ ಹೇಳಿಬೇಡ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ, ನಿನ್ನ ಪಾಲಿಗೆ ಅದೇನು ಬರಬೇಕೋ ಅದನ್ನು ಕೊಟ್ಬಿಡ್ತೀನಿ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ, ನಿನ್ನ ಪಾಲಿಗೆ ಅದೇನು ಬರಬೇಕೋ ಅದನ್ನು ಕೊಟ್ಬಿಡ್ತೀನಿ. ಅದೇನು ಮಾಡ್ತೀಯೋ ಮಾಡ್ಕೊ, ಬೇರೆ ಮನೆ ಮಾಡ್ತೀಯಾ ಮಾಡ್ಕೊ. ನನ್ನ ಉದ್ದೇಶ ಬೇರೆ ಮನೆ ಮಾಡಬೇಕು ಅನ್ನೋದಲ್ಲ ರೇಣುಕಾ, ನನಗೆ ನನ್ನ ಮಗನಿಗೆ ಸಿಗಬೇಕಾದ ಮರ್ಯಾದೆ ಸಿಗಬೇಕು ಅಷ್ಟೇ ನಾನು ಕೇಳೋದು. ಅದಕ್ಕೆ ನಾನು ಹೇಳ್ತಿರೋದು, ನಿನಗೆ ಎಲ್ಲಿ ಮರ್ಯಾದೆ ಸಿಗುತ್ತೋ ಅಲ್ಲಿರು ಅಂತ. ನಾನು ಅಡ್ಡಿ ಬರಲ್ಲ, ನಿನ್ನ ಆಸ್ತಿಯನ್ನು ನನಗೆ ಬೇಕಾಗಿಲ್ಲ. ನನಗಿರೋದಿಬ್ಬರು ಗಂಡು ಮಕ್ಕಳು, ಅವರು ಅವ್ರವ್ರ ಸಂಸಾರ ನೋಡಿಕೊಂಡು ಸುಖವಾಗಿರ್ತಾರೆ, ನಾನೇನು ಅವ್ರಿಗೆ ಮಾಡಿಡಬೇಕಾಗಿಲ್ಲ. ನೋಡು, ನೀನು ನನ್ನ ಆಸ್ತಿನ ಕೊಡಲ್ಲ, ಎಲ್ಲ ನೀನೇ ಇಟ್ಕೋತೀಯ ಅಂತ ನಾನೇನು ಹೇಳ್ತಾ ಇಲ್ಲ. ನನ್ನ ಮಗನ್ ನೋಡು, ಅವನಿಗೆ ಒಂದು ಸ್ವಲ್ಪನೇ ಜವಾಬ್ದಾರಿ ಅನ್ನೋದೇ ಇಲ್ಲ. ಆಸ್ತಿ ಅವನ ಕೈಗೆ ಬಂದರೆ ಜವಾಬ್ದಾರಿ ತಾನಾಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜಾನಕಿ, ನಿನ್ನ ಮಗನ ಕೈಗೆ ಆಸ್ತಿ ಕೊಡೋದ್ರಿಂದ ಜವಾಬ್ದಾರಿ ಬರುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಅವನಿಗೊಂದು ಮದುವೆ ಮಾಡೋಕ್ಕಾಗಲಿಲ್ಲ ನಿನಗೆ, ಯಾವಾಗ ನೋಡಿದ್ರು ಮೈಸೂರು ಕ್ಲಾಸು ಅಂತ ಓಡಾಡ್ಕೊಂಡಿರ್ತಾನೆ. ಅವನ ಮನೇಲಿದ್ದು ಪುಟ್ಟಣ್ಣನ ಜೊತೆ ವ್ಯವಹಾರ ನೋಡ್ಕೊಂಡಿರೋಕ್ಕಾಗಲ್ವ ಅವನಿಗೆ? ಒಂದು ಕೆಲಸ ಮಾಡು, ನಾನು ನಿನ್ನ ಪಾಲಿನ ಆಸ್ತಿನ ನಿನ್ನ ಕೈ ಕೊಟ್ಟಿದ್ದೀನಿ ಅಂತ ಅವ್ನಿಗೆ ಹೇಳಿ ನೋಡು. ಏನು ಮಾಡ್ತಾನೋ ನೋಡೋಣ, ಚೆನ್ನಾಗಿ ನೋಡಿಕೊಂಡ್ರೆ ಸರಿ, ಇಲ್ಲದೆ ಹೋದರೆ ಅವನ ಕೈ ಕೊಟ್ಟರೂ ಅಷ್ಟೇ ಕೊಡದೆ ಹೋದರೂ ಅಷ್ಟೇ ಇದೊಂದು ಪ್ರಯೋಗ ಮಾಡಿ ನೋಡೋಣ. ಅವ್ನು ಚೆನ್ನಾಗಿ ನೋಡಿಕೊಂಡ್ರೆ ನಿನ್ನ ಪಾಲಿನ ಆಸ್ತಿ ಅವ್ನ ಕೈ ಕೊಡ್ತೀನಿ, ಸರಿನಾ? ಸರಿ, ಹಾಗೆ ಮಾಡು. ನನಗೇನೋ ಆಸ್ತಿ ಅವನ ಕೈಗೆ ಬಂದರೆ ಅವನು ಸರಿ ಹೋಗ್ತಾನೆ ಅನ್ನೋ ನಂಬಿಕೆ ಇದೆ. ನಿನ್ನ ನಂಬಿಕೆ ನಿಜ ಆಗಲಿ ಅನ್ನೋದೇ ನನ್ನ ಆಸೆ. ಹೆಂಗಿದೆ ಮೈಗೆ? ಕೊಟ್ಟಿ ಸಾಲಿನ ಗೂಸ ಮೊದ್ಲು ಯಾಕೆ ಬಿಟ್ಟು ಬಿಟ್ಟು ಬಿಟ್ಬಿಡ್ಬೇಕಂದ್ರೆ ಏನ್ರಿ ಈ ಶರಣ್ ಅವ್ರೆ, ನಮ್ಮ ಹುಡುಗರು ನಿಮ್ಗೆ ಏನ್ ತೊಂದರೆ ಕೊಟ್ಟಿಲ್ಲ ತಾನೆ, ಎಲ್ಲ ಆರಾಮಾಗಿತ್ತಲ್ಲ. ಅವರು ಒಳ್ಳೆಯವ್ರಿಗೆ ಪ್ರಾಣ ಬೇಕಾದ್ರೂ ಕೊಡ್ತಾರೆ, ಕೆಟ್ಟವನು ಅನ್ಸಿದ್ರೆ ಪ್ರಾಣ ತೆಗಿಯೋಕ್ಕೂ ಹೆಸರಿಲ್ಲ. ಈಗ ನೀನು ನಿರ್ಧಾರ ಮಾಡಬೇಕು, ಒಳ್ಳೆಯವನಾಗ್ತೀಯ ಕೆಟ್ಟವನಾಗ್ತೀಯ ಅಂತ. ನೀವು ತಪ್ಪು ಮಾಡ್ತಾ ಇದ್ದೀರಾ, ನಾನು ಹೊರಗೋಗಿ ಕಂಪ್ಲೇಂಟ್ ಕೊಡ್ತೀನಿ.